ನಮಸ್ಕಾರ. ಇವತ್ತು ಮಾಡ್ತಾರದು ನಾನು ಚಿಕನ್ ಫ್ರೈ. ಚಿಕನ್ ಫ್ರೈಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ. ಈರುಳ್ಳಿ, ಟೊಮೆಟೊ, ಚಿಕನ್ ಫ್ರೈ ಪೌಡರ್ 2 ಸ್ಪೂನು, ಮೆಣಸಿನ ಪುಡಿ, ಧನಿಯಾ ಪುಡಿ, ಉಪ್ಪು, ಎಣ್ಣೆ, ಅರಿಶಿನ, ಮೊಸರು, ತುಪ್ಪ, ಗರಂ ಮಸಾಲ, ಪುದೀನ ಮತ್ತು ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಚಿಕನ್ನು, ನೀರು. ಮೊದಲು ಬಾಣಲಿಗೆ ನನಗೆ 1/2 ಕಪ್ಪು ಎಣ್ಣೆ ತಗೊಂಡಿದ್ದೀನಿ. ಒಂದೇ 1 ಸ್ಪೂನ್ ಸಾಕು. 1 ಸ್ಪೂನಷ್ಟು ತುಪ್ಪ. ಚಕ್ಕೆ 2, ಲವಂಗ 2. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ನನಗೆ 2 ಈರುಳ್ಳಿಗಳನ್ನ ಬಳಸ್ತಾ ಇದ್ದೀನಿ. ದೊಡ್ಡ ಸೈಜ್ದಾದರೆ ಒಂದೇ 1 ಈರುಳ್ಳಿ ಸಾಕು, ಚಿಕ್ಕದಾದರೆ 2 ಈರುಳ್ಳಿ ತಗೊಳ್ಳಿ. ನಾನು ಮಾಡ್ತಾ ಇರೋದು 1/2 ಕೆಜಿ ಚಿಕನ್ಗೆ. ಈರುಳ್ಳಿ ಹಾಕಿದ ತಕ್ಷಣ ನೀಟಾಗಿ ಒಂದು ಸರ್ತಿ ಎಲ್ಲ ಎಣ್ಣೆ ಈ ಥರ ಫ್ರೈ ಮಾಡಿ ಒಂದು 2 ಮಿನಿಟ್ಸ್ ಫ್ರೈ ಆಗಿಬಿಡ್ಬೇಕು. ಇದು ಫ್ರೈ ಆಗ್ತಾ ಇರಬೇಕಾದ್ರೆ ಈರುಳ್ಳಿ ನಾವು ಮಿಕ್ಸಿಗೆ 1/4 ಇಂಚಷ್ಟು ಶುಂಠಿ, 1 ಬೆಳ್ಳುಳ್ಳಿ ತಗೊಂಡಿದ್ದೀನಿ, 1 ಹೋಲ್ ಫುಲ್ ಬೆಳ್ಳುಳ್ಳಿ ಹಾಕಿದ್ದೀನಿ, ಮತ್ತು ಹಸಿಮೆಣಸಿನ್ಕಾಯಿ 1/2 ತಗೊಂಡಿದ್ದೀನಿ, ಕೊತ್ತಂಬರಿ 1 ಇಡಿ, ಪುದೀನ 1 ಇಡಿ, ಇದೆರಡು ಮಿಕ್ಸ್ ತಗೊಂಡಿದ್ದೀನಿ. ಸೊ ಇದನ್ನೆಲ್ಲ ಹಾಕಿ ಮಿಕ್ಸಿಗೆ ಗ್ರೈಂಡ್ ಮಾಡೋಣ. ಸ್ವಲ್ಪ ವಾಟರ್ ಹಾಕ್ತಾ ಇದ್ದೀನಿ. ಈ ರೀತಿ ನನಗೆ ರುಬ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಎಲ್ಲ ನೀಟಾಗಿ ರುಬ್ಬಿದೆ. ಇಲ್ಲಿ ಈರುಳ್ಳಿ ಆಲ್ರೆಡಿ ಮನೆಯಲ್ಲಿ ಕೆಂಪುಗಾಗಿದೆ. ಈ ಟೈಮಲ್ಲಿ ನಾನು 1/2 ಕೆಜಿಯಷ್ಟು ಚಿಕನ್ ತಗೊಂಡಿದ್ದೀನಿ. ಚಿಕನ್ನ ನೀಟಾಗಿ ಅರಿಶಿನ ಮತ್ತು ಉಪ್ಪು ಹಾಕಿ ವಾಶ್ ಮಾಡಬೇಕು. ಚಿಕನ್ ಹಾಕಿದ ತಕ್ಷಣ ನೀಟಾಗಿ ಈರುಳ್ಳಿ ಜೊತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಈಗ 1/4 ಸ್ಪೂನಷ್ಟು ಅರಿಶಿನ ಮತ್ತು 1 ಸ್ಪೂನಷ್ಟು ಮತ್ತು 1/2 ಸ್ಪೂನಷ್ಟು ಉಪ್ಪು ಹಾಕೋದು. ಬೇಕು ಅಂದರೆ ಉಪ್ಪಿಗೆ ಮತ್ತೆ ನಾವು ಹಾಕೋಬೇಕು. ಉಪ್ಪು ಮಾತ್ರ ಜಾಸ್ತಿ ಹಾಕ್ತೀವಿ, ಯಾಕಂದರೆ ನಾವು ಚಿಕನ್ ಫ್ರೈ ಪೌಡರ್ ತಗೊಳೋದ್ರಿಂದ ಅದರಲ್ಲೂ ಆಲ್ರೆಡಿ ಉಪ್ಪು ಇರುತ್ತೆ. ಜಾಸ್ತಿ ಉಪ್ಪಾದರೆ ತಿನ್ನೋಕ್ಕಾಗೋದಿಲ್ಲ. ಒಂದು 5 ಮಿನಿಟ್ಸ್ ಚೆನ್ನಾಗಿದ್ದು ಬೇಯಿ. 5 ಮಿನಿಟ್ಸ್ ಬೆಂದಮೇಲೆ ಅದಕ್ಕೆ ಟೊಮೊಟೊ ಆ್ಯಡ್ ಮಾಡಬೇಕು. ಈಗ 5 ಮಿನಿಟ್ಸ್ ಆಗಿದೆ ನೋಡಿ, ಈ ಥರ ಬೇಯ್ತಾ ಇರಬೇಕು. ಆ ಟೈಮಲ್ಲಿ 2 ಟೊಮೊಟೊ, ನಾನಿಲ್ಲಿ ಮೀಡಿಯಮ್ ಸೈಜ್ದು 2 ಟೊಮೊಟೊಗಳು ತೊಗೊಳ್ತೀನಿ. 2 ಟೊಮೊಟೊ ಹಾಕಿದ್ದೀನಿ ಮೀಡಿಯಮ್ ಸೈಜು. ಟೊಮೊಟೊ ಹಾಕಿದ ತಕ್ಷಣ ಈ ರೀತಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಟೊಮೊಟೊ ಹಾಕೊಂಡಿದ್ದ ತಕ್ಷಣ ನೆಕ್ಸ್ಟು ಚಿಲ್ಲಿ ಪೌಡರ್ 1 ಸ್ಪೂನು, ಧನಿಯಾ ಪೌಡರ್ 1 ಸ್ಪೂನು, ಇದು ಬಂದು ಚಿಕನ್ ಫ್ರೈ ಪೌಡ್ರ್ ತೊಗೊಂಡಿದ್ದೀನಿ, ಇದು 2 ಸ್ಪೂನು, ಇದನ್ನೆಲ್ಲ ಆ್ಯಡ್ ಮಾಡಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಎಲ್ಲ ಹಾಕಿದ್ಮೇಲೆ ಈ ಥರ ಚೆನ್ನಾಗಿ ಒಂದು ಸತಿ
ಮಿಕ್ಸ್ ಮಾಡಿ ಈ ಚಿಕನ್ ಫ್ರೈಗೆ ಚಪಾತಿ ಜೊತೆ ಮತ್ತು ಅದ್ರ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ರುಬ್ಬಿರೋಂಥ ಮಿಶ್ರಣ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿ. ನಾನು ಯಾವುದೇ ರೀತಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಯೂಸ್ ಮಾಡ್ತಾ ಇಲ್ಲ, ನ್ಯಾಚುರಲಾಗಿ ಬೆಳ್ಳುಳ್ಳಿ ಮತ್ತು ಶುಂಠಿನ ತೊಗೊಂಡಿದ್ದೀನಿ. ರುಬ್ಬಿರುವ ಮಿಶ್ರಣ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಸಿ ವಾಸನೆ ಹೋಗ್ಬೇಕು, ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ ಇದೆಲ್ಲ ಹಸಿ ವಾಸನೆ ಇರುತ್ತೆ. ಸೊ ಅದೆಲ್ಲ ನೀಟಾಗಿ ಹೋಗಬೇಕು, ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೋಬೇಕು. ಸ್ವಲ್ಪ ಈ ಮಿಕ್ಸ್ ಆಗಲಿ. ಇದ್ರ ಜೊತೆಗೆ ಈಗ ಗರಂ ಮಸಾಲ, ಗರಂ ಮಸಾಲ ಹೊಂದಿಸ್ಕೊಂಡು ನಾನಿಲ್ಲಿ 1 ಕಾಲ್ ಸ್ಪೂನಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ. ಮತ್ತು ಮೊಸರು ಬಂದು 1/4 ಕಪ್ಪಷ್ಟು, ನೀವು ನೋಡ್ತಾ ಇರ್ಬೋದು 1/4 ಕಪ್ಪಷ್ಟು ಮೊಸರು. ಯಾವುದೇ ಚಿಕನ್ ಮಟನ್ ಐಟಮ್ಸ್ಗೆ ಮೊಸರು ಹಾಕಿದ್ರೆ ಅದ್ರ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ಕೊಡುತ್ತೆ. ಒಂದ್ಸತಿ ಮಾಡಿ ನೋಡಿ ಮನೆಗೆ, ತುಂಬ ಚೆನ್ನಾಗಿರುತ್ತೆ ಇದು. ಈ ಟೈಮ್ ಚಿಕನ್ ಬೇಯೋದಕ್ಕೋಸ್ಕರ ಇಲ್ಲಿ ಗ್ರೇವಿನ ಬರುತ್ತೆ. 1 ಕಪ್ಪಷ್ಟು ವಾಟರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ನ ಮುಚ್ಚಿಬಿಡೋಣ. ಒಂದು 5-10 ನಿಮಿಷ ಸಾಕು. ನೀಟಾಗಿ ಎಲ್ಲ ಉಪ್ಪು ಖಾರ ಎಲ್ಲ ಇಡ್ತೀವಿ, ಚೆನ್ನಾಗಿ ಬೇಯ್ಕೊಡುತ್ತೆ, ಫ್ಲೇವರ್ ಚೆನ್ನಾಗಿ ಬರ್ತಿದೆ, ಅದೇ ಥರ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಮನೇಲಿ ಟ್ರೈ ಮಾಡಿ. ನೋಡಿ ಈ ರೀತಿ ಮಸಾಲೆ ಎಲ್ಲ ಹಾಕಿದ್ಮೇಲೆ ನೀರೆಲ್ಲ ಹಾಕಿ ಒಂದು ಸುತ್ತು ಸುತ್ತಿರುಗಿಸ್ಬಿಟ್ಟು ಪ್ಲೇಟ್ನ ಮುಚ್ಚಿ 10 ನಿಮಿಷ ಬಿಡಬೇಕು. ಕರೆಕ್ಟಾಗಿ 10 ಮಿನಿಟ್ಸ್ ಬಿಡಿ. ಈಗ 10 ಮಿನಿಟ್ಸ್ ಆಗಿದೆ, ನೀವು ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಮೇಲೆ ಈ ಥರ ಬಂದಿದೆ. ಸೊ ಫ್ರೈ ರೆಡಿ ಆಗಿದೆ, ಚಿಕನ್ ಫ್ರೈ. ಒಂದ್ಸತಿ ಎಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಆಫ್ ಮಾಡ್ಕೊಳ್ಳಿ. ಚಿಕನ್ ಫ್ರೈ ರೆಡಿಯಾಗಿದೆ. ಇದನ್ನು ಅನ್ನದ ಜೊತೆ ಮತ್ತು ಚಪಾತಿ ಜೊತೆ ಸರ್ವ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದೇ ಥರ ಹೆಚ್ಚು ವೀಡಿಯೋಗಳನ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ.